ಹೇಗಿನ ಸಿಡಿದು ಹೊಲದನ್ನು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಯುವಕರು ಚಂದದ ಸಾಧನವು ಕಟ್ಟದೊಳನ್ನವ ದುಡಿಯದ ಜಾಗ ಸುಷ್ಟಿನಿಯವದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ತಾಯಿ ಲಕ್ಷ್ಮೀದೇವಿ ನನ್ನ ತಮ್ಮ ಬೆಂಗಳೂರಿಗೆ ಶಿಕ್ಷಣ ಕಲಿಯಲಿಕ್ಕೆ ಹೋಗಿ 3 ವರ್ಷ ಆಯಿತು. ನನ್ನ ತಮ್ಮನ್ನು ಯಾವಾಗ ನೋಡಿನೋ, ಯಾವಾಗ ಅವನು ಅಪ್ಪಿಕೊಂಡಿನೋ ಎಂದು ನನ್ನ ಮನಸ್ಸು ವಿಲೆ ವಿಲೆನೆ ಒದ್ದಾಡ್ತಾ ಇದೆ. ತಾಯಿ, ಇವತ್ತಿನ ದುಡ್ಡಿನ ದುರಹಂಕಾರ ಯುಗದಲ್ಲಿ ನಮ್ಮಂಥ ಬಡಪಾಯಿಗಳು ತಮ್ಮನ್ನ ಎಷ್ಟೇ ಶಿಕ್ಷಣ ಕಲಿಸಿದರೂ ಕೂಡ ನೌಕರಿ ಎಂಬುದು ಕನಸಿನ ಮಾತಾಗಿಬಿಟ್ಟಿದೆ. ಯಾಕೆಂದ್ರೆ ಸೊಕ್ಕಿನ ಸಿರಿವಂತರು, ಏ ಧರ್ಮ್ಯ, ನಿನ್ನ ತಮ್ಮನ ಸೀಟಾಗಿಟ್ಟು ಸಾಲಿ ಕಲಿಸ್ತೀವಲ್ಲ ಹೊಚ್ಚ, ಅದ್ರ ಬದಲು ನಿನ್ನ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋದ್ರೆ ಅವಂಗೂ ಒಂದು ತೊತ್ತು ಸಿಗ್ತತಿ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರ. ಆದ್ರೆ ನಾನೇನ್ ಮಾಡ್ಲಿ, ನನ್ನ ತಾಯಿ ಸಾಯುವಾಗ ಅವಳಿಗೊಂದು ಮಾತು ಕೊಟ್ಟು ಬಿಟ್ಟೀನಿ. ನನಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತಾಪತ್ರಯ ಬರಲಿ, ಅವನನ್ನೊಬ್ಬ ದೊಡ್ಡ ಸಾಹೇಬನಾಗಿ ಮಾಡಿಯೇ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಇವತ್ತು ನಮ್ಮಂತ ಬಡವರ ಬಾಳು ಅತ್ತ ಗುರಿ ಮುಟ್ಟದೆ ಈತ ದಡ ಸೇರಿದೆ, ನಡು ನೀರಿನಲ್ಲಿ ಮುಳುಗ್ತಾ ಇದೆ ತಾಯಿ, ನಡು ನೀರಿನಲ್ಲಿ ಮುಳುಗ್ತಾ ಇದೆ. ನಮ್ಮಂತ ಬಡಪಾಯಿಗಳ ಹೃದಯದಲ್ಲಿ ಬಾ ತಾಯಿ, ಹೃದಯದಲ್ಲಿ ಬಾ, ಹೃದಯದಲ್ಲಿ ಬಾಣ, ಬಣದಲ್ಲಿ ಬಾ, ಹೃದಯದಲ್ಲಿ ಬಾಣ, ಬಣದಲ್ಲಿ ಬಾ. ತಾಯಿ ಲಕ್ಷ್ಮೀ ದೇವಿ ನೀನು ಬೇಗ ಬಾ, ಹೃದಯದಲ್ಲಿ ಬಾಣ, ಬಣದಲ್ಲಿ ಬಾ, ಹೃದಯದಲ್ಲಿ ಬಾ. ನನ್ನ ತಮ್ಮನನ್ನು ನೋಡುತ್ತಾ, ನನ್ನ ತಮ್ಮನ ಬರುವಿಕೆ ನೋಡುತ್ತೆ ನಾನು ಜೀವನ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ತಮ್ಮ ಶಾಲೆ ಪಾಸ್ ಆಗ್ಯಾನ, ದೊಡ್ಡ ನೌಕರಿ ಸಿಕ್ಕಾನೆಂಬ ಖುಷಿ ಬರುವಂತೆ ಮಾಡುತ್ತಾ ಈ ಮಾಡು. ಬಟ್ಟೆ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ಅವರ ಹೊಟ್ಟೆಯಿಂದ ಬರ್ಮೆಯಿಂದ ಈ ರೀತಿ ಶಿಕ್ಷಣ ಬಳಸುದು ಯಾವ ನ್ಯಾಯ? ನನಗೇನಾಗಿದೆಪ್ಪ, ತಿಂದು ಗುಂಡ್ಕಲ್ಲಾಗಿದ್ದೀನಿ, ನನಗೇನಾಗಿದೆ?
ಇಪ್ಪತ್ತು ವರ್ಷಗಳಿಂದ ನಾನು ಯಾವತ್ತೂ ನನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿಲ್ಲ. ನಿನ್ನ ಮುಖದಲ್ಲಿ ನನ್ನ ಮುಖದ ಸಂತೋಷವನ್ನ ಕಂಡುಕೊಂಡು ಇನ್ನಿನ ಮುಖ ನೋಡಿದ್ರೆ ನಿನಗೆ ಏನಾಗಿದೆ ಅಂತ ಗೊತ್ತಾಗಲಾರದಷ್ಟು ಮಕ್ಕ ನಾನಲ್ಲ. ನಾವು ಪಡ್ಕೊಂಡ್ ಬಂದಿದ್ದೆ ಇಷ್ಟೇ ಕಣೋ. ಬಡತನದ ಭವನಲ್ಲಿ ತಾಯಿ ಬಾಳಿ ಬದುಕಬೇಕಾದ್ರೆ ಕಷ್ಟ ಬರೋದು ಸಹಜ. ಅದು ಹೋಗ್ಲಿ ಬಿಡ. ನಿನ್ ಪರೀಕ್ಷೆಯಲ್ಲಿ ನಿನ್ನ ಹಾಗೂ ಅತ್ತಿಗೆಯ ಪ್ರೀತಿಯ ಕೈ ತುತ್ತಿನಿಂದ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದೆ. ನನ್ ತಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಯಾನ. ನನ್ ತಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಯಾನ. ನಾನು ಯೂನಿವರ್ಸಿಟಿಗೆ ಪಾಸ್ ಆದಿತ್ತು ನಿನಗೆ ಖುಷಿ ಐತೇನೋ ನಿಜ. ಆದ್ರೆ ಯಾಕೋ ತಮ್ಮ ಅಲ್ಲ ಪಾಸ್ ಆಗಿನಂತ ಹೇಳ್ತೀಯ. ಆದ್ರೆ ಅಂತ ಯಾಕೋ ಅಟ್ಟು ಗಾಡಿ ಮೇಲೆ ದೀಪ ಇಟ್ಟ ಮಾತಾಡತಿ. ನಮ್ಮಂತ ಬಡವರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರೆ ಸಾಲಲ್ಲ ಅರದೆ. ನಮ್ಮಂತ ಬಡವರು ನೀನು ಕಂಡ ಕನಸು ಈಡೇರಿ ನೌಕರಿ ಹಿಡಿಬೇಕಾದ್ರೆ ಕೈ ತುಂಬ ಲಂಚ ಬೇಕ. ಲಂಚ ನನ್ನ ತಮ್ಮ ಪಾಸ್ ಆಗ್ಯಾನಂತ ಖುಷಿ ಪಡಲು ಮುಂದಿನ ಶಿಕ್ಷಣ ಪಡೆಯಲು ದುಡ್ಡು ಇಲ್ಲ ಅಂತ ವ್ಯಥೆ ಪಡಲು. ನನ್ನ ಹತ್ತಿರ ದುಡ್ಡಿಲ್ಲ ಅಂತಂದ್ರೆ ನನ್ನ ತಮ್ಮನ ಶಿಕ್ಷಣ ಅರ್ಧಕ್ಕೆ ನಿಂತ್ಬಿಡುತ್ತೆ. ಹಾಗಾಗ್ಬಾರ್ದು. ಏನೇ ಆಗಲಿ ತಮ್ಮ ನೀನು ಮುಂದಿನ ಶಿಕ್ಷಣ ಪಡಿಬೇಕಾದ್ರೆ ಒಟ್ಟಾರಿಯಾಗಿ 6 ಲಕ್ಷ ಹಣ ಬೇಕಲ್ಲ. ಅಯ್ಯೋ ದೇವರೇ, ದಿನಕ್ಕೆ 100-200 ಸಂಪಾದನೆ ಮಾಡುವ ಬಡವರು ನಾವು, ಒಮ್ಮಿಂದ ಮೇಲೆ 6 ಲಕ್ಷ ಅಂತ ಕೇಳಿದ್ರೆ ಎಲ್ಲಿಂದ ತರಲಿ? ಏನ್ ಮಾಡ್ಲಿ ದೇವರೇ? ನಾನು ಧೈರ್ಯ ತಗೊಳ್ಳಬೇಕು. ಸತ್ತು ಸ್ವರ್ಗದಲ್ಲಿರುವ ಹೆತ್ತ ತಾಯಿ ಆಸೆ ಈಡೇರಿಸಬೇಕಾದರೆ ನಾನು ನಿರ್ಧಾರಕ್ಕೆ ಬರಲೇಬೇಕು. ಹೌದು, ಈ ಊರಿನ ಶ್ರೀಮಂತರ ಅಂಗಲಾಚೆ ಕಾಲಿಡಿದು ಬೇಡಿ ಆದ್ರೂ ದುಡ್ಡು ತರ್ತೇನೆ. ಒಂದು ವೇಳೆ ಅಲ್ಲಿ ಸಿಗದೆ ಹೋದರೆ ಹಿರಿಯರು ಗಳಿಸಿದ ಆಸ್ತಿಯನ್ನಾದ್ರೂ ಮಾರಿ ತರ್ತೇನೆ. ಬರೀ 6 ಲಕ್ಷ ಅಷ್ಟೇ ತಾನೆ? ಹಲ ಮಧ್ಯಾಹ್ನ ಹೊತ್ತನ್ಯಾಗ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮನ್ಕೊಳ್ಳೋ ಮನೆತನ ನಮ್ದು. ಅದ್ರಾಗ ಬರೀ 6 ಲಕ್ಷ ಅಂತ ಕೇಳ್ತಾ ಇದೆಯಲ್ಲ. ಅಲ್ಲೋ ನನಗೆ ನಿನ್ನ ಬಿಟ್ಟು ಯಾರಿದ್ದಾರಪ್ಪ? ನನಗೆ ತಮ್ಮನು ನೀನೆ, ನನಗೆ ಮಗನೂ ನೀನೆ ಅಲ್ಲ. ಊರಾಗ ನನಗೆ ಬೇಕಾದ ಚಿನ್ನ ಇದ್ದಾರೆ, ನಾನು ಹೇಳಿದ್ರೆ ಕೇಳ್ತಾರೆ. ನಾನು 6 ಲಕ್ಷ ರೂಪಾಯಿ ಹೇಗೋ ಸಂಪಾದನೆ ಮಾಡ್ಕೊಂಡು ಬರ್ತೀನಿ, ಕೂರ್ಸ್ಕೊಂಡು ಬರ್ತೀನಿ. ನೀನು ಯಾವ ನೌಕರಿ ತಗೋತಾನಂತೀವ? ನಿನ್ನ ಕನಸಿನ ಪ್ರಕಾರ ನಾನು ಒಬ್ಬ ವಕೀಲ ಆಗ್ತೀನಿ. ವಕೀಲ? ನೀನು ವಕೀಲ ಆಗ್ಬೇಕು. ಹೌದು, ಯಾಕೆಂದ್ರೆ ನಾನಲ್ಲಿ ಕಟ್ಟಿ ಮೇಲೆ ಕೂತಾಗ ಜನ ಹೇಳ್ಬೇಕು, ನೋಡು ಆ ಬಡ ರೈತ ಧರ್ಮನ ತಮ್ಮ ವಕೀಲಾಗಿ ಬಂದಾನ, ವಕೀಲಾಗಿ ಬಂದಾನ ಅಂತ ಕೇಳಿದಾಗ ನನಗೆ ಒಂದು ಚರಿಗೆ ಹಾಳು ಕೂಡದಷ್ಟು ಖುಷಿ ಆಗತ್ತಪ್ಪ. ಖಂಡಿತ, ಖಂಡಿತವಾಗಿಯೂ ನಿನ್ನ ಆಸೆ, ಹೆತ್ತ ತಂದೆ ತಾಯಿ ಆಸೆಯನ್ನ ನೀನು 6 ಲಕ್ಷ ಹಣ ಕೊಟ್ಟಿದ್ದೆ ನಿಜ ಆದ್ರೆ ನಿನ್ನ ಪಾದ ಸಾಕ್ಷಿಗೆ ನಾನು ಇಡ. ಹೌದು ಅಲ್ಲ, ನೀನು ಪೇಟೆಯಿಂದ ನೇರವಾಗಿ
ತೋಟಕ್ಕೆ ಬಂದಿವ ಅಥವಾ ಮನೆಗೆ ಏನಾರು ಹೋಗಿ ಬಂದಿವ? ಮನೆಗೆ ಹೋಗಿದ್ದೇನ? ಹೋಗೋ ಸ್ಥಳೀಯ ಅಣ್ಣ ಹೊಲಕ್ ಹೋಗಿದ್ದಾನೆ ಅಂತ ಅತ್ತಿಗೆ ಹೇಳಿದ್ಲು. ಓಡೋಡಿ ನಿನ್ ನೋಡೋದಕ್ಕೆ ಬಂದೆ. ಅಲ್ಲಿ ನೋಡು, ಅತ್ತಿಗೆನು ಈ ಕಡೆನೆ ಬರ್ತಾ ಇದ್ದಾಳೆ. ಎಲ್ಲಿ? ಮಾತಾಡಿದ್ರಂದ್ರ ರಾತ್ರಿ ಏನ್ ಹಾಸ್ಗದಾವಲ್ಲ, ಹನುಮಂತ ಅವ್ರ ಗುಡಿಗೆ ಕಳಿಸ್ಬಿಡ್ತೀನಿ ನೋಡಿದೇನ ಎಲ್ಲ. ನಿನ್ನ ಪೌರುಷದ ಒಂದೊಂದು ಕಣ್ಣೋಟವನ್ನು ನಾನು ಕಂಡು ನೋಡಿದೆ. ಎಲ್ಲಿ ಬಿಡಣ, ಅದಕ್ಕ ಹೇಳ್ತಾರ ಹೊರಗ ಹುಲಿ ಮನ್ಯಾಗ. ಪಾಪ ಅವ್ರದ್ದು ಪರಿಸ್ಥಿತಿ ಹಂಗ ಆಗೈತಿ. ನಿನ್ನಂಗ ನಾ ಎಂದ ಮದುವೆ ಆಗಿ ಈಕ ನೇನ್ ಮಾಡ್ಕೊಂಡ್ಲಿ ಆಗ ಆಗೈತಿ. ಏನಾದ್ರೂ ನಿನ್ನ ಮೇಲೆ ಮಾತ್ರ ಪ್ರೀತಿ ಕಡಿಮೆ ಆಗಿಲ್ಲ. ಇಲ್ಲನ, ಅವಳು ನನ್ನ ಹೆತ್ತ ತಾಯಿಗಿಂತಲೂ ಶ್ರೇಷ್ಠಳು. ಸುಮ್ಮನೆ ಒಂದ್ ಮಾತು ನಿಮ್ಮಿಬ್ಬರು ಜಗಳ ಹಚ್ಚಿ ಸಣ್ಣ ಜಲಕ್ ನೋಡ್ಬೇಕು ಅಂತ ಮಾಡಿದೆ. ಅವನ ಹೆಸರಾಗೈತಲ್ಲ ಕೇಳಿಲ್ಲ, ಅದ್ರಾಗ ಖುಷಿ ಪಡ್ತಾನು. ಯಾಕಂದ್ರ ತಮ್ಮ ಹೇಳಿದ್ರು ಅರ್ಥ ಐತಿ. ಕಲಿಕೆಯ ಮಾತು ಕಟ್ಟಿಟ್ಟ ಬುತ್ತಿ ಎಂಬ ನೀತಿ ನರಿಯದೆ ಮದುವೆಯಾದ ಮೂರ ಮೂರದಿಂದಾಗ ಬಾಜುಮನಿ ಅವಕನ ಮಾತು ಕೇಳಿ ತವ್ರ ಮನೆ ಹೋಗು ಮಂದಿ ಒಟ್ಟಾರ. ಅದಕ್ಕ ಕದ್ದು ಕೇಳ್ಬೇಡ ಅಂತ ಹೇಳೋ ಅಷ್ಟೇ. ನೋಡ್ ಮರ, ತವ್ರ ಮನೆಗೆ ಪವ್ರ ಮನೆಗೆ ಹೋಗುದು ಸುಳ್ಳು ಮಾತದೆಲ್ಲ. ಆಕೆಗೆ ತವ್ರ ಮನೆನ ಇಲ್ಲ, ನಮ್ಮ ಅತ್ತಿಗೆ ಮಗ. ಏನಪ್ಪ ಆಕಿನ ಮ್ಯಾಗಿಂದ ಬಿದ್ದಾಳ ಅಂತ ತಿಳ್ಕೊಂಡೆ. ಇದೇ ತವ್ರ ಮನೆ, ಇದೇ ಗಂಡನ ಮನೆ, ಅದನ್ನ ತಿಳ್ಕೊಂಡು ಬಂದವಳು ಅತ್ತಿಗೆ. ಹೌದಪ್ಪ ಹೌದು, ಏನ್ ನಿಮ್ಮ ಅತ್ತಿಗೆ ವರ್ಣನೆ ಮಾಡ್ತೀಪ್ಪ ನೀನ. ಸರಿ, ಇದೇ ಸಂತೋಷದಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಒಂದು ಹಾಡ ಹಾಡನ್ವ. ಊಟ ಮಾಡ್ಬೇಕು, ಊಟ ಆಮೇಲೆ ಮಾಡ್ತೀನಿ. ಆಗಲಿ, ನನ್ನ ತಮ್ಮನ ಆಸೆ ನಮ್ಮ ಆಸೆ. ಹಸಿದೆ ಗಂಡ ಧನಿದೆ ನೀರು ಕೊಡದಿದ್ದಲೇ ಏ ಚಂದವೋ ಏ ಚಂದವೋ. ಭೂಮಿ ತಾಯಿ ತಂದ ದೇವರಿನ ಸಿರಿ ಹಂಚಿಕೊಂಡು ತಿನ್ನದಿದ್ರೆ ಏ ಚಂದವೋ ಏ ಚಂದವೋ. ಪ್ರೀತಿ ಕೊಡಬಹುದ ಮೇಲೆ ಈ ಚಂದವೋ ಈ ಚಂದವೋ. ಭೂಮಿ ತಾಯಿ ತಮ್ಮ ಕೆಲವಿನ ಸಿರಿ ಹಂಚಿಕೊಂಡು ತಿನ್ನದೇನಿದ್ರೆ ಈ ಚಂದವೋ ಈ ಚಂದವೋ.
Oh,